ನೋಡಿದ್ರ ಬಾಬಾ, ಈಗಲಾದರೂ ನಂಬ್ತೀರಾ? ನೀವು ಹೇಳಿದಾಗ ಇವರು ಒಂದು ವೇಳೆ ನಾಗಿಣಿನೇ ಆಗಿದ್ರೆ ನಿಮ್ಮ ಮಂತ್ರಶಕ್ತಿಗಳು ಇವ್ರ ಮೇಲೆ ಪ್ರಭಾವ ಬೀಳ್ಬೇಕಾಗಿತ್ತಲ್ವಾ? ಇವಳು ನಮ್ಮನೆ ಜ್ಯೋತಿ, ಜ್ಯೋತಿ ಮನೆಯನ್ನ ಬೆಳಗಿಸುತ್ತೆ ಹೊರತು ಮನೆಯನ್ನ ಸುಡೋದಿಲ್ಲ ಬಾಬಾ. ನಾಗಿನಿ ಎಂತವಳು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅವಳ ಪ್ರಭಾವದಲ್ಲಿ ಏನಾದರೂ ನನ್ನ ಸೊಸೆ ಸಿಕ್ಕಾಕೊಂಡಿದ್ದಾಳೋ ಏನೋ. ಎಲ್ಲೋ ಏನೋ ತಪ್ಪಾಗಿರಬಹುದು. ಯಾರು ಏನೇ ಹೇಳಿದ್ರು ಇವಳೇ ನಾಗಿಣಿ, ಅದು ಸತ್ಯ. ಸುಳ್ಳು, ನನ್ನ ನಾಗಿಣಿ ಅಲ್ಲ ಹೇಮ ಅಂತ ಎಷ್ಟು ಸತಿ ಹೇಳ್ಬೇಕು ನಿಮ್ಗೆಲ್ಲ? ಇದು ಆ ಗಣೇಶನ್ ಪಾದದ ಮೇಲೆ ಆಣೆ. ಅಷ್ಟೆಲ್ಲ ಕಷ್ಟಪಡ್ತಾ ಇದ್ರು, ನಾನೇನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ತಂದಿಟ್ಬಿಟ್ಟಿಯಲ್ಲ ಪರಮಾತ್ಮ. ಬಾಬಾ, ನಿಮ್ಮ ಮುಂದೆ ನಿಂತು ಮಾತಾಡೋಷ್ಟು ದೊಡ್ಡವಳಲ್ಲ ನಾನು. ಆದರೂ ಒಂದು ಮಾತು ಹೇಳ್ತಾ ಇದ್ದೀನಿ, ಎಲ್ಲೋ ಏನೋ ತಪ್ಪಾಗಿರಬಹುದು. ನಾಗಿಣಿ, ಬಾಬಾ ನನ್ನ ಮಾತು ಕೇಳಿ ಬಾಬಾ. ಅಮ್ಮನ ಈ ರೀತಿ ಅವಮಾನ ಮಾಡಿ ಹಿಂಸೆ ಮಾಡೋದು ನನ್ನ ಕೈ ನೋಡೋಕ್ಕಾಗ್ತಿಲ್ಲ. ಅತ್ತೆ ಪರಿಸ್ಥಿತಿನ ನನ್ನ ಕಣ್ಣಿಂದ ನೋಡೋದಕ್ಕಾಗ್ತಾ ಇಲ್ಲ. ಹೇಳು, ನೀನು ನಾಗಿಣಿ ಅಲ್ಲ ಹೇಮಾನಾ? ಹೌದು, ನಾನು ಹೇಮಾನೆ. ಹಾಗಾದ್ರೆ ಗಣಪತಿನ ಮುಟ್ಟಿ ಪ್ರಮಾಣ ಮಾಡು.